ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೈತರು ನೀವು ಈ ಒಂದು ಕೆಲಸ ಮಾಡುವ ಮೂಲಕ ನೀವು 27,000 ರೂಪಾಯಿ ಸಹಾಯಧನವನ್ನು ಪಡೆಯಬಹುದು. ಅದು ಹೇಗೆ ಎಂಬುದನ್ನ ಇಲ್ಲಿ ತಿಳಿದುಕೊಳ್ಳೋಣ. ಆತ್ಮೀಯ ರೈತ ಬಾಂಧವರೇ, ಕಳೆದ ವರ್ಷ ಅತಿವೃಷ್ಟಿಯ ಕಾರಣದಿಂದಾಗಿ ಬಹುತೇಕ ರೈತರ ಬೆಳೆದಂತ ಬೆಳೆಗಳು ಹಾನಿಯಾಗಿದ್ದವು. ಅದಕ್ಕಾಗಿ ಸರ್ಕಾರವು ರೈತರಿಗೆ ಬೆಳೆ ಪರಿಹಾರವನ್ನ ಅಂದ್ರೆ ಒಬ್ಬ ರೈತನಿಗೆ ಗರಿಷ್ಠ 27,000 ರೂಪಾಯಿಗಳನ್ನ ಭೂಮಿಗೆ ನೀಡಲಾಗುತ್ತಿತ್ತು. ಆದ್ರೆ ಕೆಲವೊಂದಿಷ್ಟು ರೈತರು ಬೆಳೆ ಸಮೀಕ್ಷೆಯನ್ನ ಮಾಡದ ಕಾರಣದಿಂದಾಗಿ ಅವರಿಗೆ ಬೆಳೆ ಪರಿಹಾರ ನೀಡಲು ಆಗುದಿಲ್ಲ. ಆದ್ರಿಂದ ಈ ಬಾರಿ ರೈತರು ತಪ್ಪದೇ ಬೆಳೆ ಸಮೀಕ್ಷೆಯನ್ನ ಮಾಡಿ ಬೆಳೆ ಪರಿಹಾರವನ್ನ ಪಡೆಯಬೇಕಾಗಿ ವಿನಂತಿ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಈಗಾಗಲೇ ಪ್ರಾರಂಭವಾಗಿದ್ದು, ರೈತರು ತಾವು ಬೆಳೆದ ಬೆಳೆಗಳ ವಿವರಗಳನ್ನ ತಾವೇ ಖುದ್ದಾಗಿ ದಾಖಲಿಸಬೇಕು ಎಂದು ಸೂಚಿಸಲಾಗಿದೆ. ಗೂಗಲ್ ಪ್ಲೇಸ್ಟೋರ್ ನಿಂದ ಮುಂಗಾರು ರೈತರ ಬೆಳೆ ಸಮೀಕ್ಷೆ 2023 ಅನ್ನ ಡೌನ್ಲೋಡ್ ಮಾಡಿ ನಂತರ ಬೆಳೆ ವಿವರನ ದಾಖಲಿಸಬೇಕಾಗಿದೆ. ಬೆಳೆ ಸಮೀಕ್ಷೆ ಮಾಡುವುದರಿಂದ ನಿಮಗೆ ಏನೆಲ್ಲ ಲಾಭ ಸಿಗಲಿದೆ ಎಂಬುದನ್ನ ನೋಡೋಣ. ಇದರಿಂದ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಹಾಗೂ ಬೆಳೆ ವಿಮೆ ಯೋಜನೆ ಹಾಗೂ ಬರಗಾಲ ಮತ್ತು ಪ್ರವಾಹ ಸಂದರ್ಭದಲ್ಲಿ ನಷ್ಟ ಪರಿಹಾರ ಪಡೆಯಲು ಸಹಾಯವಾಗುತ್ತದೆ. ನಂತರ ಪಹಣಿಯಲ್ಲಿ ಬೆಳೆ ವಿವರ ದಾಖಲಿಸಲು, ನಂತರ ಬೆಳೆಸಾಲ ಅನುಕೂಲವಾಗುವುದರಿಂದ ಎಲ್ಲಾ ವಿವರಗಳನ್ನ ತ್ವರಿತವಾಗಿ ಬೆಳೆ ಸಮೀಕ್ಷೆ ದಾಖಲಿಸಿ ಪಡೆದುಕೊಳ್ಳಬೇಕಿದೆ. ಅಪ್ಲೋಡ್ ಮಾಡದಿದ್ದಲ್ಲಿ ಈ ಯೋಜನೆಗಳ ಸದುಪಯೋಗ ಲಾಭದಿಂದ ವಂಚಿತರಾಗುವ ಸಾಧ್ಯತೆ ಇದೆ. ಇದನ್ನ ಮತ್ತು ಗಂಭೀರವಾಗಿ ಪರಿಗಣನೆ ತುರ್ತಾಗಿ ವಿವರಗಳನ್ನ ಪಡೆಯುವಲ್ಲಿ ದಾಖಲಿಸಬೇಕು ಎಂದು ಜಂಟಿ ನಿರ್ದೇಶಕರು ತಿಳಿಸಿದ್ದಾರೆ. ಇನ್ನು ಪಿಎಂ ಕಿಸಾನ್ ಸನ್ಮಾನ ನಿಧಿ ಯೋಜನೆಯ 14 ಕಂತಿನ ಬಿಡುಗಡೆ ಬಗ್ಗೆ ನೋಡೋದಾದ್ರೆ, ಪಿಎಂ ಕಿಸಾನ್ ಸನ್ಮಾನ ನಿಧಿ ಯೋಜನೆಯ 14 ಕಂತು ಇದೇ ತಿಂಗಳು 27ನೇ ತಾರೀಕಿನಂದು ಎಲ್ಲಾ ರೈತರ ಖಾತೆಗೆ ಜಮಾ ಆಗಲಿದೆ. ಹೌದು, ನಿಮ್ಮ ಖಾತೆಗೆ 14 ಕಂತು ಜಮಾ ಆಗಬೇಕಾದ್ರೆ ನೀವು ಈ ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕು. ಹೌದು, ನೀವು ಈ ಕೆವೈಸಿ ಅನ್ನ ಕಡ್ಡಾಯವಾಗಿ ಮಾಡಲೇಬೇಕು. ನೀವು ಈ ಕೆವೈಸಿ ಅನ್ನ ಮಾಡದಿದ್ರೆ ನಿಮ್ಮ ಖಾತೆಗೆ 14 ಕಂತು ಜಮಾ ಆಗುವುದಿಲ್ಲ. ನೀವು ಈ ಕೆವೈಸಿ ಅನ್ನು ಮಾಡಲು ನಿಮ್ಮ ಹತ್ತಿರದ ಸಿಎಸ್ಸಿ ಕೇಂದ್ರಕ್ಕೆ ಭೇಟಿ ನೀಡಿ ನೀವು ಈ ಕೆವೈಸಿ ಅನ್ನು ಮಾಡಿಸಬಹುದು. ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ.